ನೆಗೆಟಿವ್ಗೆ ಸಂಬಂಧಪಟ್ಟಾದಂತ ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸ ಸಮಸ್ಯೆಗಳಂತಹ ಸಮಸ್ಯೆಗಳನ್ನ ಹಿಡಿದು ಭೂದೋಷದಿಂದ ಹಿಡಿದು ದೇವಾಲಯಗಳ ದೋಷದಿಂದ ಹಿಡಿದು ಒಂದು ತೆಂಗಿನಕಾಯಿ ಮತ್ತು ಒಂದು 5 ನಿಂಬೆಹಣ್ಣನ್ನ ನೀವುಡಿಸಿಕೊಂಡು ಈ ಕ್ಷೇತ್ರಕ್ಕೆ ಬಂದ್ರೆ ಸಾಕು, ಅಲ್ಲೂ ಕೂಡ ಅವ್ರ ಮನೇಲಿ ಇರ್ತಕ್ಕಂಥ ನೆಗೆಟಿವ್ ಅನ್ನ ಇಲ್ಲೇ ಕ್ಲಿಯರ್ ಮಾಡ್ತಕ್ಕಂತ ಇಲ್ಲೇ ಹೋಗಲಾಡಿಸ್ತಕ್ಕಂಥ ಒಂದು ಕಾರ್ಯವನ್ನ ತಾಯಿ ಅಮ್ಮನವರು ನಿಂತು ಮಾಡ್ತಾ ಇರ್ತಕ್ಕಂಥ ಬಹಳ ವಿಶೇಷ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ. ಈ ಶ್ರೀಕಾಳಿ ರುದ್ರಪೀಠ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ತಡಿ ಹೊಡೆಯುವುದು ತುಂಬಾ ವಿಶೇಷ. ವೀಕ್ಷಕರೇ, ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ, ಭೂ ವ್ಯವಹಾರಗಳಲ್ಲಿ, ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರ ವಿಚಾರದಲ್ಲಿ, ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ, ಆರೋಗ್ಯ ಸಮಸ್ಯೆ ವಿಚಾರದಲ್ಲಿ, ಹಣಕಾಸಿನ ಸಮಸ್ಯೆ ವಿಚಾರದಲ್ಲಿ, ಉದ್ಯೋಗ ಸಮಸ್ಯೆ ವಿಚಾರದಲ್ಲಿ, ಕುಟುಂಬ ಕಲಹ ವಿಚಾರದಲ್ಲಿ, ಪ್ರೀತಿ ಪ್ರೇಮ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟು ಹಾಕಿರುತ್ತಾರೆ, ಮಾಟ ಮಂತ್ರ ಮಾಡಿಸಿರುತ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು. ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ. ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ. ತಡೆ ಬಿಡುಗಡೆ ಮಾಡುವುದನ್ನು ನೋಡಿದರೆ ಮೈ ಝುಮ್ ಎನಿಸುತ್ತದೆ. ಮನುಷ್ಯರ ದೇಹದ ಅಂಗಾಂಗಗಳಲ್ಲಿ ಇರುವ ನೋವುಗಳನ್ನು ನಿವಾರಣೆ ಮಾಡುವುದರಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರು ಎತ್ತಿದ ಕೈ ಅಂತಾನೇ ಅನ್ನಬಹುದು. ದೇಹದ ಯಾವ ಭಾಗದಲ್ಲಿ ನೋವಿದೆ ಅನ್ನುವುದನ್ನು ಗುರುತಿಸಿ ಭದ್ರಕಾಳಿ ಅಮ್ಮನವರೇ ಕ್ಷಣ ಮಾತ್ರದಲ್ಲಿ ನೋವು ನಿವಾರಣೆ ಮಾಡಿಕೊಡುತ್ತಿದ್ದಾಳೆ. ಗುರುಗಳೇ, ತಡೆ ಒಡೆಯೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಶರಣಾರ್ಥಿ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ, ಈ ತಡೆ ಒಡೆಯುವಂಥ ಒಂದು ವಿಚಾರ ಏನಿದೆ, ಅನೇಕ ಸಮಸ್ಯೆಗಳನ್ನು ಒತ್ಕೊಂಡು ಬಂದಂಥ ವಿಚಾರಗಳನ್ನು ಆ ವ್ಯಕ್ತಿಗಳನ್ನು ನಾವು ಪರಿಶೀಲನೆ ಮಾಡಿದಾಗ ನೆಗೆಟಿವ್ಗೆ ಸಂಬಂಧಪಟ್ಟಾದಂಥದ್ದು ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸ ಸಮಸ್ಯೆಗಳಂತಹ ಸಮಸ್ಯೆಗಳನ್ನು ಹಿಡಿದು ಭೂದೋಷದಿಂದ ಹಿಡಿದು ದೇವಾಲಯಗಳ ದೋಷದಿಂದ ಹಿಡಿದು ಅನೇಕರಿಗೆ ನಮ್ಮನ್ನು ಕರೆಸಿ ಮಾಡಿಸುವಂಥ ಒಂದು ವಿಚಾರಕ್ಕೂ ಕೂಡ ಶಕ್ತಿ ಇರಲ್ಲ. ಅಂಥವ್ರಿಗೆ ಸಂಪೂರ್ಣವಾದಂಥ ಸದಾವಕಾಶ ಇಲ್ಲಿ ಆ ದೇವಾಲಯಕ್ಕೆ ಆಗಿರ್ಬೋದು, ಆ ಮನೆಗೆ ಆಗಿರ್ಬೋದು, ಒಂದು ತೆಂಗಿನಕಾಯಿ ಮತ್ತು ಒಂದು 5 ನಿಂಬೆಹಣ್ಣನ್ನು ನಿವಾಳಿಸಿಕೊಂಡು ಈ ಕ್ಷೇತ್ರಕ್ಕೆ ಬಂದರೆ ಸಾಕು, ಅಲ್ಲೂ ಕೂಡ ಅವ್ರ ಮನೇಲಿ ಇರ್ತಕ್ಕಂಥ ನೆಗೆಟಿವನ್ನು ಇಲ್ಲೇ ಕ್ಲಿಯರ್ ಮಾಡ್ತಕ್ಕಂಥ ಇಲ್ಲೇ ಒಂದು ಹೋಗಲಾಡಿಸ್ತಕ್ಕಂಥ ಒಂದು ಕಾರ್ಯವನ್ನು ತಾಯಿ ಅಮ್ಮನವರು ನಿಂತು ಮಾಡ್ತಾ ಇರ್ತಕ್ಕಂಥ ಬಹಳ ವಿಶೇಷ.
ಆ ಜಮೀನ್ ಸಮಸ್ಯೆಗೆ ಬಂದಿದ್ದೆ ಫಸ್ಟ್ ಬಂದಿರೋದು ಪೂಜೆ ಎಲ್ಲ ಚೆನ್ನಾಗಿದೆ. ಫಸ್ಟ್ ಎರಡನೇ ಸಲ ಬಂದಿರೋದು ನಾವು ಜಮೀನ್ ಕವಾಡ ಒಳ್ಳೇದು ನಂಬಿ ಎಲ್ಲರ ಕಷ್ಟನೂ ಪರಿಹಾರ ಮಾಡ್ತೈತೆ. ನಾನು ಸೊರಬ ತಾಲೂಕು, ನಾನೀಗ ಅರಶಿನಗುಂಟೆಯಲ್ಲಿ ಮೀನಂಗಡಿ ಮಾಡ್ತಾ ಇದ್ದಿದ್ದೆ. ಈಗ ಒಂದು 2-3 ವರ್ಷದಿಂದ ಮೀನು ವ್ಯಾಪಾರ ಒಳಗೆ ಒಳ್ಳೆ ಚೆನ್ನಾಗಿ ನಡೀತಾ ಇದ್ದಿತ್ತು. ಈಗ ಇತ್ತೀಚೆಗೆ ಯಾಕೋ ನನಗೆ ಕೈ ಹಿಡಿತಾ ಇಲ್ಲ. ಬೇರೆಯವ್ರನ್ನೆಲ್ಲ ನಂಬಿದ್ರೆ ಮೋಸ ಮಾಡ್ತಾರೆ, ಅರ್ಧ ದಾರಿಯಲ್ಲಿ ಕೈ ಬಿಡ್ತಾರೆ. ಮೊದಲನೇದಾಗಿ ಮನೆಯದು ಒಂಚೂರು ಹಳೇದೆಲ್ಲ ಪೂರ ನಂದು ಭಾಳ ಕಷ್ಟದಲ್ಲೇ ಜೀವನ ನಡೆಸಿದ್ದೀನಿ. ಈ ತಾಯಿಯ ಒಂದು ನಂಬಿಕೆ ಮೇಲೆ ಇಲ್ಲಿಗೆ ಬಂದಿದ್ದೇನೆ. ಒಳ್ಳೇದಾಗತ್ತೆ ಅಂತೇಳಿ ಎರಡನೇ ಸಲ ಇಲ್ಲಿ ಮೊನ್ನೆ ಬಂದು ಹೋಗಿದೆ, ಎರಡನೇ ಸಲ ಇಲ್ಲಿಗೆ ಬಂದಿದ್ದೀನಿ. ಅಡ್ಡಿಲ್ಲ, ಚೆನ್ನಾಗಿ ಅನಿಸ್ತಾ ಇದೆ. ಈ ತಡೆಯಲ್ಲಿ ತುಂಬ ವಿಧಾನಗಳಿದ್ದಾವೆ. ಸರ್ಪಕಟ್ಟಾಗಿರ್ಬೋದು, ನಾಗಕಟ್ಟು, ಮತ್ತು ಭೂತಕಟ್ಟು, ಬ್ರಹ್ಮರಾಕ್ಷಸನ ಕಟ್ಟು, ದೈವಿ ಕಟ್ಟು, ಹೀಗೆ ಅನೇಕ ದೇವತೆಗಳಿಗೆ ಸ್ತಂಭನ ಮಾಡಿರ್ತಾರೆ, ಮನುಷ್ಯನ ವ್ಯವಹಾರ ಆಗದಂಗೆ ಮಾಡಿರ್ತಾರೆ. ಹೀಗೆ ಅನೇಕ ಕಟ್ಟುಗಳನ್ನು ನಿವಾರಣೆ ಮಾಡೋದ್ರ ಮೂಲಕವಾಗಿ ಆ ಮನುಷ್ಯನಿಗೆ ಇರತಕ್ಕಂಥ ದೈವಕ್ಕೆ ಇರತಕ್ಕಂಥ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥ ಉದಾಹರಣೆ ಸಹಿತ ನಿಮ್ಮ ಮುಂದೆ ಇದೆ. ಮತ್ತು ಕೆಲವ್ರಿಗೆ ಬುದ್ಧಿ ಒಂದೇ ಕಟ್ಟಿನಾಗೆ ಆಗೋಗ್ಬಿಡುತ್ತೆ, ಹೌದು ಒಂದೇ ಕಟ್ನಲಾಗಿರುತ್ತೆ ಕೆಲವರಿಗೆ, ಕೆಲವರಿಗೆ ಎರಡು ಕಟ್ನಲಾಗಿರ್ಬೋದು, ಕೆಲವರಿಗೆ 3 ಕಟ್ನಲಾಗಿರ್ಬೋದು, ಇನ್ನು ಕೆಲವ್ರಿಗೆ ಅವರು ಹಣೆಬರ ಸಹಿತ ಅವರ ಗ್ರಹಗತಿಗಳ ಸಹಿತ ಅಮ್ಮನವರು ಕೂಡ ಅವರು ಪಾಪ ಪುಣ್ಯಗಳನ್ನು ಅಳತೆ ಮಾಡಿ ತೂಕ ಮಾಡಿ ಮಾಡಬೇಕಲ್ಲ ಕಾರ್ಯನ. ಹಾಗಾಗಿ 4-5 ಕಟ್ಟುಗಳನ್ನು ತಗೊಂಡಿರ್ತಕ್ಕಂಥದ್ದು ಉದಾಹರಣೆಗಳು ಉಂಟು. ಹಾಗಾಗಿ ಯಾರೇ ಕಟ್ಟಿಗೆ ಬರಲಿ ಆ ತಡೆಯನ್ನು ನಿವಾರಣೆ ಮಾಡಿಸ್ಕೊಳ್ಳಿ, ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ರಾಮನಗರ ತಾಲೂಕು ಬಿಡದಿ ಹೋಬಳಿ ಮೇಗಲದೊಡ್ಡಿಯಿಂದ ಬಂದಿರೋದು. ನನಗೆ ಹೋದ ವಾರ ಬಂದಿದೆ, ಹೋದ ವಾರದಲ್ಲಿ ಈ ಮುಂದಿನ ವಾರ ಬನ್ನಿ ಅಂತ ಅದರಲ್ಲಿ ಒಂದು ಸ್ವಲ್ಪ ಕೆಲಸ ಆಗೋ ಮೂಮೆಂಟ್ ಆಗಿತ್ತು, ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೆ. ಏನೋ ಒಂದು ಸ್ವಲ್ಪ ಎತ್ತರದಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಈ ವಾರದಲ್ಲಿ ಆಗೋದ್ರೆ ಮುಂದಿನ ವಾರ ನಾನು ದೇವಿಗೆ ಏನು ಬೇಕೋ ನಾನು ಕಾಣಿಕೆ ಅರ್ಪಿಸ್ತೀನಿ, ಕಾಣಿಕೆ ಕಟ್ಕೊಂಡಿದ್ದೀನಿ, ಅದು ಅರ್ಪಿಸ್ತೀನಿ. ನಾನು ನನಗೆ ಇದು ಕೋರ್ಟ್ ಕೇಸು ಮತ್ತು ಸೈಟು ಯಾವ ವ್ಯಾಪಾರ ಆಗುವಂಗೆ ಇದು ಸೈಟು ನಮ್ಮ ಮಾರಾಟಕ್ಕೆಲ್ಲ ಅಡ್ವಾನ್ಸ್ ಕೊಟ್ಬಿಡಿ ತೊಗೊಂಬಿಟ್ಟಿದ್ದು, ಅದು ಒಂದು ಸ್ವಲ್ಪ ಇದರಲ್ಲಿ ಹೆಚ್ಚು ಕಮ್ಮಿ ಆಯಿತು. ನಮ್ಮ ಇದಲ್ಲಿ ಲಾರಿಗೆ ಹೋಗ್ತಾ ಇದ್ರು, ಅವರು ನೋಡಿದ್ರು ಬನ್ನಿ ಕಡೆ ಒಳ್ಳೇದೈತಿದೆ ಅಂತ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ 3 ಸಲ ಬಂದಿದ್ದೀವಿ. ತಡೆನ ಯಾವ್ಯಾವ ದಿನಗಳಲ್ಲಿ ಹೊಡಿತೀರಾ ಗುರುಗಳೇ? ನಿವಾರಣೆಗೆ ಭಾನುವಾರ ವಿಶೇಷವಾದಂತ ಒಂದು ದಿನ ಆಗಿರುತ್ತೆ. ಹಾಗಾಗಿ ಭಾನುವಾರ ದಿನಮಾನಗಳಲ್ಲಿ ತಡೆ ನಿವಾರಣೆ ಸಮಸ್ಯೆಗಳ ನಿವಾರಣೆ ಮಾಡತಕ್ಕಂಥದ್ದು ವಿಶೇಷವಾಗಿ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.